ಇವತ್ತು ನೋಡ್ತಾ ಇರಬಹುದು ಒಂದು ಹಬ್ಬದ ವಾತಾವರಣದ ರೀತಿಯಲ್ಲಿ ಬ್ಲಡ್ ಕ್ಯಾಂಪ್ ಅನ್ನು ಜನ ಭಾಗವಹಿಸಿ ತಾವು ವಾಲಂಟರಿ ಆಗಿ ಬ್ಲಡ್ ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಇದನ್ನ ನೋಡಿದ್ರೆ ಅವರು ಎಷ್ಟು ಜನಮನ್ನಣೆಯನ್ನು ಗಳಿಸಿದ್ದಾರೆ ಎಷ್ಟು ಜನರ ಮನಸಲ್ಲಿ ಇದ್ದಾರೆ ಅಂತಕಂತದ್ದು ವ್ಯಕ್ತವಾಗಿ ಗೊತ್ತಾಗ್ತದೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ರೆಸ್ಪಾನ್ಸ್ ಚೆನ್ನಾಗಿದೆ ಈ ದಿವಸ 1000 ಯೂನಿಟ್ ಗೆ ಹೆಚ್ಚು ಬ್ಲಡ್ ಕ್ಯಾಂಪ್ ನಡೆಯತಾ ಇದೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಾನ್ ಅವರು ಇನ್ನು ಮುಂದೆ ಸಹ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಮತ್ತಷ್ಟು ಶಕ್ತಿ ತುಂಬಲಿ ಆಯ್ತಾ ಇನ್ನು ಹೆಚ್ಚಿನ ಸೇವೆ ಸಲ್ಲಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಶಾಸಕರಾದಂತ ವಿಶ್ವನಾಥ್ ಅವರಿಗೂ ಹಾಗೂ ವಾಣಿಜ್ಯ ವಿಶ್ವನಾಥ್ ಅವರಿಗೂ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಇವತ್ತು 1000ಕ್ಕಿಂತ ಹೆಚ್ಚು ಜನ ಇವತ್ತು ಬ್ಲಡ್ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ಕೊಡ್ತಾರೆ ಸೋ ನಾವು ನಿರೀಕ್ಷೆ ಇಟ್ಕೊಂಡಿದ್ದೆ ಒಂದು ಈಗ ಎಷ್ಟು ಆಗಿದೆ ಅಂದ್ರೆ ನಾವು 165 ಬೆಡ್ಗಳು ಹಾಕಿದ್ದೀವಿ ಸೋ ಎಲ್ಲಾ ಬೆಡ್ಗಳು ಫುಲ್ ಆಗಿದೆ ಫುಲ್ ಆಗಿ ಜನಗಳು ಕಾಯ್ತಾ ಇದ್ದಾರೆ ಸಾಗರೋಪಾದಿಯಲ್ಲಿ ಆಗಲೇ ಕಾರ್ಯಕರ್ತರು ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ ಅಭಿರುದ್ಧಿಯಲ್ಲಿ ಆಧುನಿಕ ಕೆಂಪೇಗೌಡ ಎಂಬ ಬಿರುದನ್ನ ಪಡೆದಂತ ಎಸ್ಆರ್ ವಿಶ್ವನಾಥ್ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ಬೃಹತ್ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ ಬಿಡಿಎ ಅಧ್ಯಕ್ಷರು ಟಿಟಿಡಿ ಮಂಡಳಿಯ ಸದಸ್ಯರು ಯಲಹಂಕದ ಶಾಸಕರು ಶ್ರೀ ಎಸ್ಆರ್ ವಿಶ್ವನಾಥ್ ರವರ 60ನೇ ಜನ್ಮದಿನದ ಪ್ರಯುಕ್ತ ಯಲಹಂಕ ಉಪನಗರದಲ್ಲಿ ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಇದರ ಝಲಕ್ ಇಲ್ಲಿದೆ ನೋಡಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಎಸ್ಆರ್ ವಿಶ್ವನಾಥ್ ಅವರ ಜನ್ಮದಿನದ ಪ್ರಯುಕ್ತ ಬಿಜೆಪಿ ಯುವ ಮೋರ್ಚಾ ಎಸಿ ಮೋರ್ಚಾ ಯಲಹಂಕ ನಗರ ಹಾಗೂ ಗ್ರಾಮಾಂತರ ವಲಯ ರಾಷ್ಟ್ರೋತ್ಥಾನ ನಾರಾಯಣ ಹೃದಯಾಲಯ ಲಯನ್ಸ್ ಕ್ಲಬ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಸರಿಸುಮಾರು 10 ವರ್ಷಗಳಿಂದ ತಮ್ಮ ನೆಚ್ಚಿನ ಶಾಸಕರ ಜನ್ಮದಿನದಂದು ರಕ್ತದಾನ ಶಿಬಿರ ಆಯೋಜಿಸಲಾಗುತ್ತಿತ್ತು ಪೌರ ಕಾರ್ಮಿಕರಿಗೆ 2000 ಹೆಲ್ತ್ ಕಿಟ್ ಕ್ಷೇತ್ರದ ಜನರ ಹಿತದೃಷ್ಟಿಯಿಂದ ಅವರ ಅಗತ್ಯಕ್ಕೆ ಬೇಕಾಗುವ ಕೂಲಿ ಉಪಕರಣ ಹೊಲಿಗೆ ಯಂತ್ರ ವಿತರಿಸಿದ್ದಾರೆ ಇವರ ಈ ಜನಸೇವೆ ಹೀಗೆ ಮುಂದುವರಿಯಲಿ ಅವರಿಗೆ ಹೆಚ್ಚಿನ ಆಯುರ್ ಆರೋಗ್ಯ ಕರುಣಿಸಲಿ ಎಂದು ಶುಭ ಕೋರಿದರು ಇವತ್ತು ಯಲಹಂಕ ಶಾಸಕರು ಬಿಡಿಎ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಯಲಹಂಕ ಕ್ಷೇತ್ರದಲ್ಲಿ ಸುಮಾರು 1000 ಜನರ 1000 ಯೂನಿಟ್ ಮಾಡಬೇಕಂತ ಗುರಿಯನ್ನು ಹೊಂದ್ಕೊಂಡು ಮಾಡ್ತಾ ಇದ್ದೀರಿ ಬೆಳಗ್ಗೆಯಿಂದ ಇದು ನೆಚ್ಚಿನ ನಾಯಕರಾದಂಥ ಎಸ್ಆರ್ ವಿಶ್ವನಾಥ್ ಅವರ 60ನೇ ಹುಟ್ಟುಹಬ್ಬದ ಅಂಗವಾಗಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮ ಇದ್ದಾರೆ ಭಗವಾನ್ ಅವರು ಇನ್ನು ಮುಂದೆ ಸಹ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಮತ್ತಷ್ಟು ಶಕ್ತಿ ತುಂಬಲಿ ಆಯ್ತಾ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಶಾಸಕರಾದಂಥ ವಿಶ್ವನಾಥ್ ಅವ್ರಿಗೂ ಹಾಗೂ ವಾಣಿಜ್ಯ ವಿಶ್ವನಾಥ್ ಅವ್ರಿಗೂ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ ಸೊ ಈಗ ಒಂದು ದಾಖಲೆಯ ಮೊತ್ತ ಮಾಡಬೇಕು ಅಂತೇಳಿ ಅಟ್ಲೀಸ್ಟ್ 1500 ಯೂನಿಟ್ ರಕ್ತ ಸಂಗ್ರಹ ಮಾಡಬೇಕು ಅಂತೇಳಿ ಬೃಹತ್ ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ದೀವಿ ಇದಕ್ಕೆ ನಾವು ಬಿಜೆಪಿ ಯುವ ಮೋರ್ಚಾ ಎಸ್ಸಿ ಮೋರ್ಚಾ ಹಾಗೂ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೀವಿ ಸುಮಾರು ಇತಿಹಾಸದಲ್ಲಿ ಇದು ರೆಕಾರ್ಡ್ ಆಗ್ಬೋದು ಯಾಕೆ ಅಂತಂದರೆ ಸುಮಾರು 500ರಿಂದ 600 ರಕ್ಷಣಾ ವೇದಿಕೆ ವತಿಯಿಂದ 1000 ರೀಚ್ ಆಗಿದ್ದಾರೆ ಕಾರ್ಮಿಕರನ್ನ ಗುರುತಿಸಿ ಅವ್ರಿಗೂ ಒಂದು ಕಿಟ್ಟನ್ನು ಕೊಟ್ಟು ಅವ್ರಿಗೂ ಒಳ್ಳೆಯದಾಗಲಿ ಅನ್ನೋ ರೀತಿಯಾಗಿ ಮಾಡ್ತಾರೆ ಸೊ 1000 ಟೈಲರಿಂಗ್ ಮಿಷಿನ್ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಈ ಒಂದು ಯಲಹಂಕವನ್ನು ಅಭಿವೃದ್ಧಿ ಕೊಂಡೊಯ್ತಾ ಇದ್ದಾರೆ ವಿಶ್ವನಾಥ್ ಅವರು ಇರೋ ತನಕನೂ ಅವರೇ ನಮ್ಮ ಶಾಸಕರಾಗಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸ್ತೀರಿ ಅಭಿವೃದ್ಧಿಯಲ್ಲಿ ಆಧುನಿಕ ಕೆಂಪೇಗೌಡ ಎಂಬ ಬಿರುದನ್ನು ಪಡೆದಂತಹ ಎಸ್ಆರ್ ವಿಶ್ವನಾಥ್ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ನಮ್ಮ ನಿರೀಕ್ಷೆಗೂ ಮೀರಿ ಇವತ್ತು ಕಾರ್ಯಕರ್ತರು ಮತ್ತು ಸಾಮಾನ್ಯ ಜನ ಮತ್ತು ಸ್ಟೂಡೆಂಟ್ಸ್ ಬಂದು ಇವತ್ತು ರಕ್ತದಾನ ಮಾಡ್ತಾ ಇರೋದು ತುಂಬ ಸಂತೋಷ ಆಗಿದೆ ವಿಶ್ವನಾಥ್ ಅವರ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ಮತ್ತು ಅವರಿಗೆ ಭಗವಂತ ಒಂದು ಆರೋಗ್ಯವನ್ನು ಚೆನ್ನಾಗಿ ಕೊಡಲಿ ಇನ್ನಷ್ಟು ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಅವರಿಗೆಲ್ಲ ಪ್ರೇರಣೆ ಆಗಲಿ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊತೇನೆ ವಿವಿಧ ಇಲಾಖೆಗಳ ಕೆಲಸ ಮಾಡ್ತಕ್ಕಂಥ ಬಡವರಿಗೆ ಬಡ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಅನೇಕ ರೀತಿಯ ಕಿಟ್ಗಳನ್ನು ಇವತ್ತು ಸುಮಾರು 5000-6000 ಕಿಟ್ಗಳನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಮತ್ತೊಮ್ಮೆ ಭಗವಂತನಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಎಲ್ಲರ ಪರವಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನರ ಪರವಾಗಿ ಮತ್ತು ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ರೈತ ಮೋರ್ಚಾದ ಪರವಾಗಿ ಅವರಿಗೆ ಭಗವಂತ ಇನ್ನಷ್ಟು ಆಯುಷ್ ಆರೋಗ್ಯ ಕೊಡಲಿ
ಇನ್ನು ರಕ್ತದಾನ ಶಿಬಿರದಲ್ಲಿ ಸರಿಸುಮಾರು 2,000 ಜನರು ರಕ್ತದಾನ ಮಾಡಿದ್ದಾರೆ. ದಾಖಲೆ ಮಟ್ಟದಲ್ಲಿ 1,500 ಯೂನಿಟ್ ರಕ್ತ ಸಂಗ್ರಹವಾಗಿದ್ದು ಕಾರ್ಯಕರ್ತರು ಮತ್ತು ಜನಸಾಮಾನ್ಯರು ಇಂದು ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡುತ್ತಿದ್ದಾರೆ. ಕೋವಿಡ್ ಸಮಯದಲ್ಲಿ ಸಾಕಷ್ಟು ಸೋಂಕಿತರು ರಕ್ತದ ಅಭಾವದಿಂದ ಸಾವನ್ನಪ್ಪಿದರು. ದೇಶದಲ್ಲಿ ರಕ್ತದ ಕೊರತೆ ಉಂಟಾಗಬಾರದೆಂದರೆ ಈ ರೀತಿಯ ರಕ್ತದಾನ ಶಿಬಿರಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಯೋಜಿಸಬೇಕು. ಯಲಹಂಕ ಶಾಸಕರು ಶ್ರೀ ವಿಶ್ವನಾಥ್ ಅವರದು ಇವತ್ತು ಹುಟ್ಟದ ಹಬ್ಬದ ಪ್ರಯುಕ್ತ ಅವರು ಒಂದು ದೊಡ್ಡ ಬೃಹತ್ ಬ್ಲಡ್ ಕ್ಯಾಂಪ್ ಡೊನೇಷನ್ ಕ್ಯಾಂಪ್ದು ಏನು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಅವು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿರುವುದರಿಂದ ಮತ್ತು ಜನರಿಗಾಗಿ ಈ ನಮ್ಮ ರೋಗಿಗಳಿಗೆ ಅಶಕ್ತರಿಗೆ ಬ್ಲಡ್ದು ಬಹಳ ಜಾಸ್ತಿ ಅವಶ್ಯಕತೆ ಇದೆ. ಅದಕ್ಕೆ ಈ ತುಂಬ ಒಳ್ಳೆಯ ಕೆಲಸ ಈ ಹುಟ್ಟದ ಹಬ್ಬದ ಪ್ರಯುಕ್ತ ಮಾಡಿರೋದರಿಂದ ಅವ್ರಿಗೆ ಧನ್ಯವಾದ ಮತ್ತು ಅವರಿಗೆ ಆಯುಷ್ ದೀರ್ಘಾಯುಷ್ಗಾಗಿ ನಾವು ನಮ್ಮ ಹರೈಕೆ ಮತ್ತು ತಮ್ಮಲ್ಲಿ ಎಲ್ಲರದು ಅವರಿಗೆ ಶುಭಾಶಯಗಳನ್ನು ಇಲ್ಲಿ ಅವರಿಗೆ ತಲುಪಿದೆ ಅಂತ ನಾವು ಭಾವಿಸುತ್ತೇವೆ. ಇನ್ನು ಈ ವಾರ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಎಸ್ಆರ್ ವಿಶ್ವನಾಥ್ ಸಪ್ತಾಹ ಅಂತ ಒಂದು ಸಪ್ತಾಹ ಇಟ್ಕೊಂಡಿದ್ದೇವೆ. ಕ್ಷೇತ್ರ ಮತ್ತು ಕ್ಷೇತ್ರದ ಜನರಿಗೆ ಹಲವಾರು ಅಭಿವೃದ್ಧಿ ಕಾರ್ಯ ಮಾಡುವ ಮೂಲಕ ಹೆಸರು ಮಾಡಿದ್ದಾರೆ. ಅದಕ್ಕೆ ಹಬ್ಬದ ವಾತಾವರಣ ಕೂಡ ಯಲಹಂಕದಲ್ಲಿ ನಿರ್ಮಾಣವಾಗಿದೆ. ಹಾಗೆಯೇ ಈ ಹಬ್ಬಕ್ಕೆ ಕೂಡ ಜನ ಪಾಲ್ಗೊಳ್ತಾ ಇದ್ದಾರೆ. ಪೌರಕಾರ್ಮಿಕರಿಗೆ ಸನ್ಮಾನ, ಯಲಹಂಕದ ಎಲ್ಲಾ ಪೊಲೀಸ್ ಠಾಣೆಗಳ ಪೊಲೀಸರಿಗೆ, ಬೆಸ್ಕಾಂ ಸಿಬ್ಬಂದಿಗಳಿಗೆ ಸನ್ಮಾನ ಮಾಡಲಾಗಿದೆ. ಇದೇ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನಮ್ಮ ನೆಚ್ಚಿನ ನಾಯಕರಿಗೆ ಇನ್ನೂ ಹೆಚ್ಚಿನ ಆಯುರ್ ಆರೋಗ್ಯ ಉನ್ನತ ಸ್ಥಾನ ದೊರಕಲಿ ಎಂದು ಪ್ರಾರ್ಥಿಸುತ್ತೇವೆ. ಇವತ್ತು ಬೆಳಿಗ್ಗೆ ವಿಕೆ ಕನ್ವೆನ್ಷನ್ ಹಾಲ್ನಲ್ಲಿ ರಕ್ತದಾನ ಶಿಬಿರ, ಎದುರುಗಡೆ ಇರೋವಂಥ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಈ ಪೌರ ಕಾರ್ಮಿಕರಿಗೆ ಎಲ್ಲ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಿನ್ನೆ ಕೂಡ ಎಲ್ಲ ಯಲಹಂಕದಲ್ಲಿರುವಂಥ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಎಲ್ಲ ಪೊಲೀಸರಿಗೂ, ಕೋವಿಡ್ ಟೈಮ್ನಲ್ಲಿ ದುಡಿದಂಥ ಎಲ್ಲ ಪೊಲೀಸರಿಗೂ, ಅದೇ ರೀತಿಯಾಗಿ ಬೆಸ್ಕಾಂ ಸ್ಟಾಫ್ನವರು ಎಲ್ಲ ಭಾಳ ಕೆಲಸ ಮಾಡಿದರು ಕೋವಿಡ್ ಸಂದರ್ಭದಲ್ಲಿ, ಅವ್ರಿಗೆಲ್ಲರಿಗೂ ಒಂದು ಸನ್ಮಾನ ಮಾಡಿದ್ದೀವಿ.